ಮೂವತ್ತು ವರ್ಷದಿಂದ ಇಂಡಸ್ಟ್ರಿ ಇದೆ, ಇದುವರೆಗೂ ಯಾರಿಗೂ ತಲೆ ಬಗ್ಸಿಲ್ಲ. ಟ್ಯಾಲೆಂಟ್ ರೀ, ಟ್ಯಾಲೆಂಟ್. ಭೂಮಿ ಎಷ್ಟೇ ಕೆಳಗಿರಲಿ, ಏಯ್ ಅದ್ ಕಟ್ಕೊಂಡು ಇನ್ನೇನಾಗಬೇಕು, ಮುಚ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋ. ಶನಿವಾರ ಆದ್ರೆ ಏನು ಜನನೇ ಬಂದಿಲ್ವಲ್ಲ, ಯಾಕೆ ಇವತ್ತು? ನಿಮ್ ಮಳೆ ಇತ್ತ ಇಲ್ಲ ನನ್ನ ಹೆಂಡತಿ ಬೈದ್ಲ, ಏನೋ ಒಂದ್ ಶಾಪ ತಟ್ಟಿದೆ ಅನ್ಸುತ್ತೆ. ಒಬ್ರು ಇಲ್ಲ ಅಂಗಡಿಲಿ. ಮಾನ್ವೆ ಅಲ್ಲಿಂದ ಕುತ್ಕೊಂಡ್ ಜಾಸ್ತಿ ಕ್ವಾಟ್ಲೆ ಮಾಡ್ತಿದ್ಯಾ, ಬಾ ಇಲ್ಲಿ ಕಟ್ ಮಾಡ್ಬಿಡ್ತೀನಿ ಹೇರ್ ಕಟಿಂಗ್ ಅಲ್ಲಿ. ಬಾ ಇಲ್ಲಿ ಬಾ ಬಾ. ಏ ನಾಗರಾಜನ, ಏ ಹೋಗ್ಬಿಟ್ಟು ಅಲ್ಲೆಲ್ಲ ಚುಕ್ಕು ಬಾಲ್ ಕುತ್ಕೊಬಿಟ್ಟು ಫುಲ್ ಇಲ್ಲಿ ಕಟ್ ಮಾಡ್ಬಿಡೋಣ ಹೇರ್ ಕಟಿಂಗು. ಇಲ್ಲಿದಾರ ಬನ್ನಿ ಬನ್ನಿ ಬನ್ನಿ. ಕೋಟಿಗೊಬ್ಬ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ. ಸರ್ ಒಂದ್ ಕಡೆ ಪೋಡಿಸ್ಕೊಂಡ್ರೆ ಇನ್ನೊಂದ್ ಕಡೆ ಫ್ರೀ ಸರ್. ಹಂಗಂದ್ರೆ ಏನ್ ಮರಯ್ಯ? ಏ ಅಪ್ಪ ಅರ್ಥ ಮಾಡ್ಕೋಬೇಡಿ ಸರ್, ನಾನು ಹೇಳಿದ್ದು ಕೂದ್ಲು ಕಟ್ ಮಾಡ್ಕೊಂಡ್ರೆ ಗಡ್ಡ ಕಂಕುಳು ಅಲ್ಲೋರೆ ಮಾತ್ರ. ಓಕೆ ಓ ಹಂಗ? ಏ ಅದೆಲ್ಲ ಏನು ಬೇಡ, ನನಗೆ ಸೂಪರ್ ಆಗಿ ಒಂದು ಹೇರ್ ಕಟ್ ಬೇಕು. ನಾನು ಆಲ್ರೆಡಿ ಹೀರೋ, ಇದೇ ಸ್ಟೈಲ್ ಮೇಂಟೈನ್ ಆಗ್ಬೇಕು. ಆತರ ಕಟಿಂಗ್ ಮಾಡಿ. ಆಯ್ತಾಯ್ತಾಯ್ತು, ನೋಡಿದ್ದೀನಿ, ಬನ್ನಿ ಬನ್ನಿ ಬನ್ನಿ. ನಂದೇ ಹವಾ ಕೋಟಿಗೊಬ್ಬ ಕೋಟಿಗೊಬ್ಬ ಆತರ ಮಾಡು. ನೋಡಕ್ ಒಳ್ಳೆ ಕೋತಿ ತರ ಇದ್ದಾನೆ. ಕೋತಿಗೊಬ್ಬ ಕೋತಿಗೊಬ್ಬ ಸರ್, ಅದೆಲ್ಲ ಎಲ್ಲಿ ಸರ್, ನಿಮ್ಗೆ ಸೂಟ್ ಆಗಲ್ಲ. ತುಂಬಾ ಸೆಕೆ ಕಣ್ಣ. ಈ ಒಂದು ಮೊಟ್ಟೆ ಕತೆ ನಮ್ಮ ಹೀರೋ ಇದ್ರಲ್ಲಿ ಯಾರವರು ಶೆಟ್ರು, ಆ ಶೆಟ್ರು ತರ ಮಾಡ್ಬಿಡ್ತೀಯ ಅದ್ಲಗೆ ಸರ್. ಮುಂದ ಸರ್ ಅದು ಪ್ಲೀಸ್ ತಡ್ರಿ, ನಾನು ತುಂಬಾ ಟೆನ್ಷನ್ ಅಲ್ಲಿ ಇಟ್ಕೊಂಡ್ರೆ. ಐದು ಮೂವಿ ಪ್ಯಾನಲ್ ಅಲ್ಲಿ ನಡೀತಾ ಇದೆ, ಎಷ್ಟು ದೇಶದಲ್ಲಿ ಬಿಸ್ನೆಸ್ ನಿಮ್ಸ್ಬಿಡ್ ನೀವು ನಿಲ್ಲೇ ಸರ್ ಹೇಳ್ತೀನಿ. ಆಯ್ತು ಬಿಡ್ರಿ, ನಾನು ಮಾಡೋಣ ನೋಡಿ. ನನಗೆ ರಚಿತಾ ರಾಮ್ ಹೀರೋಯಿನ್ ಆದ್ರೆ ಹೀರೋ ಅಷ್ಟೇ ಮಾಡೋದು, ನಾನು ಬೇರೆ ಆದ್ರೆ ನಾನು ಮಾಡಲ್ಲ ಕಣ್ರಿ. ಸಾಧ್ಯನಿಲ್ಲ, ಚಾನ್ಸ್ ಇಲ್ಲ ಕಣ್ರಿ. ನೀವು ನಿಲ್ಸೆ, ನೀವ್ಯಾಕ್ರಿ ನಿಲ್ಲಿಸ್ತೀರಾ? ನೀವ್ ಮಾಡಿ ಅಲ್ಲ ಸರ್, ನೀವೇ ಹೇಳಿದ್ರೆ ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತ ಅದಕ್ಕೆ ನಿಲ್ಲಿಸ್ದೆ. ಅಲ್ಲ ಕಣಯ್ಯ, ನಾನ್ ಫೋನ್ ಅಲ್ಲಿ ಮಾತಾಡ್ತೀನಿ, ನಿಮ್ ಪಡೆ ಹಿಂದೆ ಮುಂದೆ ಹೋಯ್ತಾನೆ ಇರ್ತೀರ. ನಾನ್ ಹಿಂದೆ ಬರ್ತಾನೆ ಇರ್ತೀನಿ, ಎಲ್ಲಿಂದ ಮಾಡುತ್ತ ಏನ್ ಸರ್ ಇದು? ಅಯ್ಯೋ ಬಿಸ್ನೆಸ್ ಮ್ಯಾನ್ ಕಣಯ್ಯ, ಬಿಸಿ ಬಿಸಿ ಇರ್ತೀವಿ. ಅಯ್ಯೋ ಆಗಲ್ಲ ಸರ್, ಅದೆಲ್ಲ ಬಂದ್ ಕೂತ್ಕೊಳ್ಳಿ ಸರ್. ಯಾಕೆ ಸರ್? ಟ್ಯಾಲೆಂಟ್ ರೀ ಟ್ಯಾಲೆಂಟ್. ಅಯ್ಯ ನಿಮ್ ಟ್ಯಾಲೆಂಟ್ಗೆ ಮತ್ತೆ ಫೋನ. ಆಯ್ತಾಯ್ತಾಯ್ತು, ನಾನು ಅಡ್ಜಸ್ಟ್ ಮಾಡ್ತೀನಿ ಬಿಡ್ರಿ, ನೀವು ಸುಮ್ಮನೆ ಇರಿ. ಏ ಇಲ್ಲಿ ಟ್ಯಾಲೆಂಟ್ ಎಲ್ಲಿದ್ಯಾ? ನೀನೆಲ್ಲಿ ಬರ್ತಿದೀಯೋ ಸರ್? ಅವಾಗ ನೋಡಿದ್ರೆ ಹಿಂದೆ ಬಾ ಹಿಂದೆ ಬಾ, ಈಗ ಬಂದ್ರು ಹೋಯ್ತಿರಲ್ಲ ಸರ್. ಅಯ್ಯ ಎಲ್ಲ ಕಡೆ ಬಂದ್ಬಿಡು, ಇವ್ನು ಒಳ್ಳೆ ಮರ. ಅಲ್ಲಿ ಹೋಗಿ ಕೂತಿರ್ತೀನಿ, ನೀನು ಒಂದ್ ಚಂಬಿಟ್ಕೊಂಡ್ ಬಂದ್ಬಿಡು, ಜೊತೆ ಕೂತ್ಕೊಂಡ್ಬಿಡಲ್ಲ. ನಾನು ಆಗಲ್ಲ ಸರ್, ಬನ್ನಿ ಸರ್ ಬನ್ನಿ ಬನ್ನಿ. ಎಷ್ಟೊಂದಾಯ್ತದೆ ಸರ್? ಸರ್ ಮುಗಿಬೇಕಲ್ಲ. ಮುಗಿಯೋಕೆ ಎಷ್ಟೊತ್ತಾಯ್ತದೆ ಸರ್? ಶುರುನೇ ಆಗಿಲ್ಲ, ಇನ್ ಮುಗಿಯೋಕೆ ಹೆಂಗಾಗುತ್ತೆ ನಂಗೆ ಹೆಂಗ್ ಗೊತ್ತಪ್ಪ? ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಗೊತ್ತಾಗ ಎಷ್ಟೊತ್ತು ಬೇಕಾಗುತ್ತೆ ಅಂತಾನೆ. ಏ ವಾಗ ವಾಗ ನೀನು.
ಮೂವತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೆ, ಇದುವರೆಗೂ ಯಾರಿಗೂ ತಲೆ ಬಗ್ಸಿಲ್ಲ. ಟ್ಯಾಲೆಂಟ್ ರೀ, ಟ್ಯಾಲೆಂಟ್. ಎಲ್ಲಿ ಕೂತಿದ್ದೀರೋ? ಏ ನೀನ್ ನನ್ ಜೊತೆಗೆ ಇದ್ದೆಲ್ಲೋ ಆ ಮೂವತ್ತು ವರ್ಷದಿಂದ ನನ್ ಜೊತೆಗೆ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡಿದೀನಿ, ನೀನು ಜೊತೆಗಿದ್ದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ಯಾ, ಎಲ್ಲ ಕಡೆ ಲೈಟ್ ಬಿಟ್ಟಿದ್ಯಾ, ನನ್ ವ್ಯಾಲ್ಯೂ ನಿನಗೆ ಚೆನ್ನಾಗಿ ಗೊತ್ತುಕೊಳ್ಳೋ. ಸರಿ 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 ಸರಿ. ಏನೇ ಇದು, ಹಿಂಗ್ ಹೇರ್ಕಟ್ ಮಾಡಿದ್ಯಾ? ಶಾರ್ಟ್ ಕಟ್ 60 ರೂಪಾಯಿ ಸರ್. 60 ರೂಪಾಯಿ? ಜಾಸ್ತಿ ಆಯ್ತಲ್ಲ. ಸರಿ, ಗುಂಡೆ ಹೊಡಿಯಕ್ಕೆ ಇಷ್ಟು ಧೂ ಇಷ್ಟ ಎಲ್ಲ ಡ್ರಾಮಾ ಮಾಡಿ ಗುಂಡೆ ಹೊಡ್ಸಕ್ಕ ನಾ ಬರೀ 10 ರೂಪಾಯಿ ಸರ್. 10 ರೂಪಾಯಿ? ಹಾ. ಇವ್ರ ಫೋನ್ ಗಿರಕ್ಕೆ ನಾ ಹಲೋ ಏ ಫೋನ್ ತೆಗ್ಸ್ಬಿಡು. ಹಲೋ. ಕೇಳ್ರಿ ಸರ್, ತಲೆ ಬಗ್ಸಿಲ್ಲ. ದೇವ್ರೇ ಆಯ್ತು ಹೋದ್ರೆ ಸರ್ ಎಷ್ಟಾಗತ್ತ ಸರ್? ಯಾವ ಕಟ್ಟಿಂಗ್ ಮಾಡ್ಲಿ ಸರ್? ಅಯ್ಯೋ ಮತ್ತೆ ನಿದ್ದೆನಾ? ಅಣ್ಣ ಯಾವ ಕಟ್ಟೆವ ಸರ್? ನೀ ಮಣ್ಣಂಗ ಸಾಲ್ಬಿಟ್ಟು ಇಷ್ಟೊತ್ತು ನಾನೆಲ್ಲ ತಲೆ ತಿಂದಿ ನೀ ಮಣ್ಣಂಗ ಯಾರಿಗೂ ಬಗ್ಗಿರ್ಲಿಲ್ಲ ನಾನು. ನೀವೇನು ಇಷ್ಟು ಬೇಗ ಬಗ್ಬಿಟ್ರಿ? 3 ವರ್ಷದ ಮುಂಡ ಮಚ್ಕೋದು ರೇ ಸ್ವಾಮಿ, ಸಾಯಂಕಾಲ ಬರ್ತೀನಿ ಬಗ್ಗೆ ಮಾಡಿಟ್ರಿ. ಆಯ್ತಾಯ್ತಾಯ್ತ ಅಣ್ಣ ಬಂದ, ಅಣ್ಣ ನಮ್ಮ ಅಣ್ಣ ಬಂದ, ಅಣ್ಣ ಅಣ್ಣ ಅಣ್ಣ. ಮತ್ತೆ ಯಾರು ಶರಣು ಬಂದವರಿಗೆ ಸಣ್ಣ ಮುಖ, ಶರಣ ಹಿಡಿದವರಿಗೆ ಚತುರ್ಮುಖ. ಈ ಆರ್ಮುಖಂ ಬ್ರಾಂಡ್ ಕಡ, ನೀನು ಇಲ್ಲಿ ಅಂಗಡಿ ಇಟ್ಟಿರ್ಬೋದು, ಆದ್ರೆ ಇಲ್ಲಿ ಅಂಗಡಿ ಇಡಕ್ಕೆ ಜಾಗ ಕೊಟ್ಟಿದ್ದು ನಾನು. ಇದು ನನ್ನ ಊರು, ನನ್ನ ಏರಿಯಾ ಕಣ, ಇದು ಆರ್ಮುಖಂ ಕೋಟೆ ಕಣ. ಗುಲ್ಬರ್ಗ, ಬೀದರ್, ಗದಗ, ದಾವಣಗೆರೆ ಎಲ್ಲ 27 ರಾಜ್ಯಗಳ 27 ಜಿಲ್ಲೆಗಳಿಂದ
ಮೊಬೈಲ್ ಬರ್ತಾನೆ ಇದೆ. ಅಣ್ಣ ನಾನು ಕಟ್ ಮಾಡ್ಲ, ಅಣ್ಣ ನಾನು ಕಟ್ ಮಾಡ್ಲ ಅಂತ ಬರ್ತಾನೆ ಇದ್ದಾರೆ. ಆದ್ರೂ ಇಲ್ಲೇ ಕಟ್ ಮಾಡಿಸ್ಕೊಳಕ್ ಬಂದಿದ್ದೀನಿ. ಆಕಾಶ ಎಷ್ಟೇ ಮೇಲಿರ್ಲಿ, ಭೂಮಿ ಎಷ್ಟೇ ಕೆಳಗಿರ್ಲಿ, ಏ ಅದ್ ಕಟ್ಕೊಂಡು ಹಿಂಗೇನಾಗಬೇಕು, ಮುಚ್ಕೊಂಡು ಕಟ್ಟಿಂಗ್ ಮಾಡ್ಕೊಳೋ. ಯಾರೋ ಯಾರೋ ಇದು ಕಣ್ಣಿಗೆ ಮಖಕ್ಕೆ ಹಾಸ್ಕೋ ಮಾಸ್ಕೋ ಕಣ್ಣಿಗೆ ಹಾಕೊಂಡಿದ್ದಾನೆ. ಯಾರೋ ಇವನು ಬಾರ್ಬರು, ಈ ಬಂದ್ರೆ ಹೆದರಬಾರ್ದು ಅಂತ ಮಾಸ್ಕ್ ಹಾಕಿದ್ದೀನಿ. ಎಷ್ಟು ದಿನಗಳ ಮಖಕ್ಕೆ ಹಾಕಿರೋ ಮಾಸ್ಕ್ ಬಿಚ್ಚಿರೋ. ಅಣ್ಣ ನೀವು ಕೂತ್ಕೊಳ್ಳಿ, ನಿಧಾನವಾಗಿ ಬಿಚ್ಚಿರೋ. ಮಕ್ಕಳು ಹೆದರ್ಕೊಂಡಾರ, ಯಾವನೋ ಏನೋ. ನೋಡಸ್ ನೋಡಿದೀನಿ, ಸುಮ್ಮನಾಗಿರಲ್ಲ, ಲೈಟ್ ಆಫ್. ಮೂವತ್ತು ವರ್ಷದಿಂದ ರೌಡಿಸಂ ಮಾಡಿ ಮಾಡಿ ಸಾಕಾಗಿ ಕೊನೆಗೆ ಈಗ ಜಮಾಗಣ ಅಂತ ಬಂದಿದ್ದೆ. ರೌಡಿಸಂ ಓಂಕಾರ ಆಡಿದವನೇ ನಾನು ಕಂಡ್ರು ನನ್ಗೆ ಯಾವಾಗ ನೀವು